श्रीराम समर्थ चिदंबर नमस्तेस्तु चिंतितार्थ प्रदायिने औदुंबर सदावास चिदंबर नमोस्तुते। सद्गुरु श्री चिदंबरेश्वर महाराज की जय। संत श्रेष्ठ दास राजा राम महाराज की जय। जय जय रघुवीर समर्थ। निजात्म बोध प्रकरण एरडु निरावलंब उपनिषद्वाक्य संपुट 14 सर्वसाक्षी सर्वेश्वर अनंत शक्ति अनंत अपार ब्रह्मस्वरूपी निर्विकार निर्व्यापार ईश्वरतो। सर्वसाक्षी सर्वेश्वर अनंत शक्ति अनंत अपार ब्रह्मस्वरूप निर्विकार अवने निर्व्यापार ईश्वर। सर्वसाक्षियागिरुव सर्वर अंतरंगदल्लिरुव याव आ ईश्वर निरुत्तानो अवनल्लि याव अनंत शक्तिगळिरुत्तवेयो अवुगळल्लि प्रमुखवागि मूरु शक्तिगळिरुत्तवे। ओंदु कर्तुम, एरडु अकर्तुम, मूरु अन्यथा कर्तुम। इवे आ शक्तिगळागिरुत्तवे। कर्तुम अंदरे ಮಾಡುವ ಕ್ಷಮತೆ ಆಗಿರುತ್ತದೆ, ಅಕರ್ತುಂ ಅಂದರೆ ಏನೂ ಮಾಡದಿರುವುದು. ಅದರಂತೆ ಅನ್ಯಥಾ ಕರ್ತುಂ ಅಂದರೆ ಅಘಟಿತ ಕಾರ್ಯ ಮಾಡುವುದಾಗಿರುತ್ತದೆ. ಈಶ್ವರನು ಯಾರ ಅಧಿಷ್ಠಾನದಲ್ಲಿ ಕಾರ್ಯ ಮಾಡುತ್ತಾನೋ ಆ ಬ್ರಹ್ಮತತ್ವ ಮಾತ್ರ ನಿಶ್ಚಲ ನಿರಾಕಾರ ನಿರ್ವಿಕಲ್ಪವಾಗಿರುತ್ತದೆ. ಇದೊಂದೇ ನಿರಾಕಾರವಾಗಿರುವುದರಿಂದ ಎಲ್ಲ ಸಾಕಾರಗಳು ಇದರಲ್ಲಿ ಲೀನವಾಗುತ್ತವೆ. ಜೀವಮಾತ್ರೀ ಆಕಾರ ಹೋತ ಸರ್ವಾಮಾಜಿ ಸರ್ವಗತ ಅಂತಃಕರಣೀ ಪ್ರತಿಬಿಂಬಿತ ಅಸೋನಿ ಅಲಿಪ್ತ ಸರ್ವಾಸಿ. ಜೀವಮಾತ್ರಗಳ ಆಕಾರ ತಾಳಿರುವನು, ಎಲ್ಲದರಲ್ಲಿ ವ್ಯಾಪ್ತನಾಗಿರುವನು, ಅಂತಃಕರಣದಲ್ಲಿ ಪ್ರತಿಬಿಂಬಿತನಾಗಿರುವನು, ಎಲ್ಲದರಲ್ಲಿದ್ದು ಎಲ್ಲರಿಂದ ಅಲಿಪ್ತನಾಗಿರುವನು. ಈಶ್ವರನು ಯಾವ ಭೂತ ಅಂದರೆ ಪ್ರಾಣಿಗಳಲ್ಲಿ ಸೇರುವನು ಅದರ ಆಕಾರ ತಾಳುವನು. ಉದಾಹರಣೆಗೆ ಇರುವೆ, ಆನೆ, ಜಿಂಕೆ, ಕುದುರೆ, ಕತ್ತೆ, ಮನುಷ್ಯ, ದಾನವ, ಯಕ್ಷ ಇವೆಲ್ಲವುಗಳಲ್ಲಿ ಅವನು ಇರುತ್ತಾನೆ. ಅವನು ಸರ್ವಗತ ಅಂದರೆ ಎಲ್ಲದರಲ್ಲಿ ಹೊಕ್ಕವನು, ಪ್ರವೇಶಿಸಿದವನಾಗಿರುವನು. ಜೀವಗಳಲ್ಲಿ ಅವನು ಆತ್ಮ ಅಥವಾ ಶಿವ ಎಂದಿರುವನು. ಅಂತಃಕರಣದಲ್ಲಿಯ ಶುದ್ಧ ಬುದ್ಧಿಯಲ್ಲಿ ಆತ್ಮನ ಪ್ರತಿಬಿಂಬ ಬೀಳುತ್ತದೆ. ಆ ಆತ್ಮ ಪ್ರಕಾಶವು ದೇಹದ ಉಪಾಧಿಗಳಲ್ಲಿ ಪಸರಿಸುತ್ತದೆ, ಅದಕ್ಕೆ ಜೀವ ಅನ್ನುತ್ತಾರೆ. ಯಾವನು ಬುದ್ಧಿಯ ಆಚೆಗೆ ಇರುತ್ತಾನೆಯೋ ಅವನೇ ಆತ್ಮ ಅರ್ಥಾತ್ ಉಪಾಧಿ ಸಹಿತ ಅಲಿಪ್ತನಾಗಿರುತ್ತಾನೆ. ಹೀಗೆಂದರೆ ಆಕಾಶತತ್ವವು ಎಲ್ಲ ಕಡೆಗೆ ಇರುತ್ತದೆ, ಆದರೆ ಎಲ್ಲದರಿಂದ ಅಲಿಪ್ತವಾಗಿರುತ್ತದೆ. ಸರ್ವಕರೋನಿ ಅಕರ್ತ ಮೂಳಮಾಯೇ ಚ ನಿಜ ಭರ್ತ ಚೈತನ್ಯ ಸ್ವರೂಪ ಸ್ವಸತ್ತ ಜಡ ಜೀವ ಚೇಷ್ಟವಿತ ಈಶ್ವರ. ಎಲ್ಲವನ್ನು ಮಾಡಿಯೂ ಅಕರ್ತ ಮೂಲಮಾಯೆಯ ನಿಜ ಭರ್ತ ಚೈತನ್ಯ ಸ್ವರೂಪವಾಗಿ ಹೊಂದಿರುವನು ಸ್ವಸತ್ತ. ಅದರಿಂದಲೇ ಸ್ಥೂಲ ಇಂದ್ರಿಯಗಳನ್ನು ಚೇಷ್ಟೆಗೊಳಿಸುವ ಈಶ್ವರನು ಬ್ರಹ್ಮ. ಅಧಿಷ್ಠಾನ ರೂಪದಿಂದ ಇರುವುದರಿಂದ ಅದು ಅಕರ್ತ ಆಗಿರುತ್ತದೆ. ಮೂಲಮಾಯೆಯು ಅಲ್ಲಿಂದಲೇ ನಿರ್ಮಾಣವಾಗಿರುತ್ತದೆ. ಅದರ ಅತ್ಯಂತ ನಿಕಟದಲ್ಲಿ ಅದರ ಮೂಲ ಕಾರಣ ಅಂದರೆ ತತ್ವವಾದ ಬ್ರಹ್ಮ ಇರುತ್ತದೆ. ಈಶ್ವರನು ಚೈತನ್ಯ ಸ್ವರೂಪನಾಗಿದ್ದು ಅರ್ಥಾತ್ ಶಕ್ತಿ ಸ್ವರೂಪನಾಗಿದ್ದು ಸ್ವ ಅಂದರೆ ಬ್ರಹ್ಮನ ಅಸ್ತಿತ್ವದಿಂದಲೇ ಭಾಸಿಸುತ್ತಾನೆ. ಇಂಥ ಈ ಈಶ್ವರನು ಜಡವಾದ ಇಂದ್ರಿಯಗಳನ್ನು ಕಾರ್ಯಪ್ರವೃತ್ತಗೊಳಿಸುತ್ತಾನೆ, ಜಡ ಇಂದ್ರಿಯಗಳಲ್ಲಿ ವಾಸ ಮಾಡಿರುತ್ತಾನೆ ಹಾಗೂ ಅವುಗಳಿಗೆ ಪ್ರೇರಣೆ ಕೊಡುತ್ತಾನೆ. ಆದ್ದರಿಂದ ಅವನು ಮಾಡಿಸುವವನಾಗಿರುತ್ತಾನೆ. ಸದ್ಗುರು ಶ್ರೀ ಚಿದಂಬರೇಶ್ವರ ಮಹಾರಾಜ ಕೀ ಜಯ. ಸಂತ ಶ್ರೇಷ್ಠ ದಾಸ ರಾಜಾರಾಮ್ ಮಹಾರಾಜ ಕೀ ಜಯ. ಜಯ ಜಯ ರಘುವೀರ ಸಮರ್ಥ. ನಮಃ ಪಾರ್ವತಿ ಪತಯೇ ಹರ ಹರ ಮಹಾದೇವ್. Mm-hmm.